ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆಹಾರ ವಿಹಾರ. ಕರ್ನಾಟಕದ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡಿಗರ ಮಾತೆ ತಾಯಿ ಭುವನೇಶ್ವರಿ ದೇವಿಯು ಕರ್ನಾಟಕದಲ್ಲಿ ಎಲ್ಲಿ ನೆಲೆಸಿರುವಳೆಂದು ತಿಳಿದಿದೆಯಾ ನಿಮಗೆ? ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಭುವನಗಿರಿ ಕ್ಷೇತ್ರವೇ ತಾಯಿ ಭುವನೇಶ್ವರಿ ದೇವಿಯು ನೆಲೆಸಿರುವಂತಹ ಸ್ಥಳ. ಸಿದ್ದಾಪುರದಿಂದ 8 ಕಿಲೋಮೀಟರ್ ದೂರದಲ್ಲಿರುವ ಸಿದ್ದಾಪುರ ಕುಮಟಾ ಮಾರ್ಗದಲ್ಲಿ ಬರುತ್ತದೆ ಈ ಕ್ಷೇತ್ರ. ಅಪ್ಪಟ ಮಲೆನಾಡ ಹಸಿರು ಸೊಬಗಿನ ನಡುವೆ ಕನ್ನಡಿಗರೊಡತಿ ತಾಯಿ ಭುವನೇಶ್ವರಿ ದೇವಿ ನೆಲೆ ನಿಂತಿದ್ದಾಳೆ. ದಟ್ಟ ಹಸಿರು ಬೆಟ್ಟದ ಮೇಲೆ ಕುಳಿತು ಕನ್ನಡಿಗರನ್ನು ಹರಸುತ್ತಿದ್ದಾಳೆ. ದೇವಸ್ಥಾನವು ಬೆಟ್ಟದ ಮೇಲಿದ್ದರೆ ಬೆಟ್ಟದ ಕೆಳಗೆ ಸುಂದರವಾದ ಕಲ್ಯಾಣಿ ಇದೆ. ದೇವಸ್ಥಾನಕ್ಕೆ ಹೋಗಲು ಸುಮಾರು 305 ಮೆಟ್ಟಲುಗಳಿವೆ. ಭಕ್ತರು ಮೆಟ್ಟಲುಗಳನ್ನು ಕೂಡ ಹತ್ತಿ ಹೋಗಬಹುದು, ಇಲ್ಲವೇ ರಸ್ತೆಯ ಮೂಲಕ ಹೋಗಬಹುದು. ಕನ್ನಡ ದೇವಿಗೆ ಇಲ್ಲಿ ನಿತ್ಯೋತ್ಸವ. ನಿತ್ಯವೂ ಸುಪ್ರಭಾತ, ಮಂತ್ರಪಠಣ, ಅಭಿಷೇಕ, ಪೂಜೆ, ವೇದಘೋಷ ಎಲ್ಲವೂ ಕನ್ನಡಮ್ಮನಿಗೆ ಇಲ್ಲಿ ಅರ್ಪಣೆ. ಇದು ಹಚ್ಚ ಹಸುರಿನ ಮಲೆನಾಡ ಮಡಿಲಲ್ಲಿ ತೆಂಗು ಕಂಗುಗಳ ಮಧ್ಯೆ ಮೂರ್ತಿ ರೂಪದಲ್ಲಿ ವಿರಾಜಮಾನಳಾಗಿರುವ ಕನ್ನಡಮ್ಮ ಭುವನೇಶ್ವರಿ ನೆಲೆ ನಿಂತ ತಾಣ. ಇದುವೇ ಕನ್ನಡದ ಹೆಮ್ಮೆಯ ಗರಿ ಭುವನಗಿರಿ. ಈ ದೇವಾಲಯವು ಬಿಳಗಿ ರಾಜರಿಂದ ಕಟ್ಟಲ್ಪಟ್ಟಿದೆ ಎಂದು ಇತಿಹಾಸದಿಂದ ತಿಳಿದು ಬರುತ್ತದೆ. ಕನ್ನಡದ ಸಿರಿಯನ್ನು ಶಿರದ ಮೇಲೆ ಹೊತ್ತು ನಿಂತ ಈ ನೆಲ ಕನ್ನಡಿಗರೆಲ್ಲ ಹೆಮ್ಮೆ ಪಡುವಂತಹ ಸ್ಥಳ. ಕನ್ನಡಿಗರ ತಾಯಿ ಭುವನೇಶ್ವರಿ ದೇವಿಯು ನಮ್ಮನ್ನೆಲ್ಲ ಹರಸಲಿ ಎಂದು ಬೇಡಿಕೊಳ್ಳುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.